हाँ एल्लरिगू नमस्कार नहीं नोड़ता इद्रे शिंदे यूट्यूब चैनल इवत्तिना वीडियो दल्ली अंद्रे यूपीआई अंद्रे नीवु आल्मोस्ट अल्ली एनंद्रे यूपीआई अल्ली तुम्बाने मनी ट्रांसफर ई रीतियेल्ल मार्तिदीरा ಇವತ್ತಿ ಪ್ರತಿಯೊಬ್ಬರು ಇವಾಗ ರೀಸೆಂಟ್ಲಿ ಏನಂದ್ರೆ ಆಪ್ ಆನ್ಲೈನ್ ಅಲ್ಲಿ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ತಿದ್ರ. ಇನ್ನು ಮುಂದೆ ಅಂತೂ ಒಂದ್ ಸ್ವಲ್ಪ ಈ ಅಪ್ಡೇಟ್ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಇದು ಎಲ್ಲ ಎಕ್ಸ್ಪೆರಿಮೆಂಟ್ಸ್ ನಡೀತಿದ್ದಾವೆ. ಎಕ್ಸ್ಪೆರಿಮೆಂಟ್ ನಡೀತು ಅಂದ್ರೆ ನೀವು ಆಫ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಗೈಸ್ ಮನಿನ. ಅದು ಯಾವ ಆ್ಯಪ್ ಇಂದ ಮತ್ತೆ ಯಾವ ಇದೆಲ್ಲ ಡೌನ್ಲೋಡ್ ತರ್ತಿದ್ರೆ ಎಲ್ಲಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಸ್ಕೊಂಡ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೋಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಗೈಸ್. ಕನ್ನಡದಲ್ಲಿ ನಾವೇ ಮೊದಲು ತಿಳ್ಸ್ಕೊಂಡ್ ಕೊಡ್ತಿರೋದ. ಇವಾಗ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ ನೋಡಿ. ಇವಾಗ ಯೂಟ್ಯೂಬ್ ಬಂದದೇ ಬರುತ್ತೆ ಗೈಸ್ ನನಗೆ. ಇವರು ಯು ಪಿ ಐ ಯೂಸ್ ಮಾಡ್ತಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಯಾವ ರೀತಿ ಡೆವಲಪ್ ಮಾಡ್ತಿದ್ರೆ ಅಂದ್ರೆ ನೀವೇನಾದ್ರೂ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ಲೇಸ್ಗೆ ಹೋಗ್ತೀರಾ ಅಲ್ಲಿ ನೆಟ್ವರ್ಕ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ನೆಟ್ವರ್ಕ್ ಯೂಸ್ ಮಾಡಿದ ಒಂದೊಂದು ಟೈಮ್ ಮನಿನ ಟ್ರಾನ್ಸ್ಫರ್ ಮಾಡ್ತೀರಾ ಅಲ್ಲೇ ನಿಂತ್ಕೊಂಡು ಬಿಡುತ್ತೆ ಗೈಸ್. ಗಾಳಿಯಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ಆನ್ಲೈನ್ ಇದ್ರೆ ನೆಟ್ವರ್ಕ್ ಏನಾದರೂ ಫಾಸ್ಟ್ ಆಗಿತ್ತು ಅಂದರೆ ಬೇಗ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇವಾಗ ಏನು ತರ್ತಿರೋದಂದ್ರೆ ಗೈಸ್ ಬೆಂಕಿ ಅನ್ಕೊಬೋದು. ಆಫ್ಲೈನ್ ಮೂಲಕ ನಾವು ಮನಿನ ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರ್ ಮಾಡ್ತು ಅಂದ್ರೆ ಒಂದ್ ಸ್ವಲ್ಪ ಇದು ಯು ಪಿ ಐ ಲೈಟ್ ಆಪ್ ನ ತರ್ತಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಯು ಪಿ ಐಲಿ ನಾವು ಮನಿ ಟ್ರಾನ್ಸ್ಫರ್ ಮಾಡ್ತಿದ್ರೆ ಯು ಪಿ ಐಲಿ ಲೈಟ್ ಆಪ್ ತರ್ತಿದ್ರೆ ಯು ಪಿ ಐ ಲೈಟ್ ಏನಾದ್ರು ಬಂತು ಅಂದ್ರೆ ನಾವು ಆಫ್ಲೈನ್ ಮೂಲಕ ಮನಿನ ಟ್ರಾನ್ಸ್ಫರ್ ಮಾಡ್ಬೋದು. ಅದ್ರ ಜೊತೆಗೆ ಇದು ಯು ಪಿ ಐ ಲೈಟ್ ಅನ್ನೋದು ಒಂದ್ ಸ್ವಲ್ಪ ವ್ಯಾಲೆಟ್ ಆಗಿರುತ್ತೆ ಗೈಸ್. ವ್ಯಾಲೆಟ್ಗೆ ನಾವು ಮನಿನ ಟ್ರಾನ್ಸ್ಫರ್ ಮಾಡ್ಕೊಂಡು ಅದ್ರಲ್ಲಿ ಸೇವ್ ಮಾಡಿ ಇಟ್ಕೊಂಡು ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಮನಿನ ಟ್ರಾನ್ಸ್ಫರ್ ಮಾಡೋದು. ಬಟ್ ಅಂದ್ರೆ ಇದು ಒಂದ್ ಸ್ವಲ್ಪ ಸೇಫ್ ಅಂಡ್ ಸೆಕ್ಯೂರ್, 100% ಸೇಫ್ ಅಂಡ್ ಸೆಕ್ಯೂರ್ ಇರುತ್ತೆ ಗೈಸ್. ನಿಮ್ಗೆ ಅನ್ಸ ಆಲ್ಮೋಸ್ಟ್ ಅಲ್ಲೂ ಪ್ಲೇ ಸ್ಟೋರ್ ಅಲ್ಲಿ ಒಂದ್ ಸ್ವಲ್ಪ ಯೂಟ್ಯೂಬ್ ಇಂಡಿಯನ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿ ಪ್ಲೇ ಸ್ಟೋರ್ ಗೆ ಬರುತ್ತೆ. ಯಪ್ಪ ಯಾಪ್ ಬಂದೇ ಬರುತ್ತೆ. ಜಸ್ಟ್ ಒಂದ್ ಸ್ವಲ್ಪ ರೀಸೆಂಟ್ಲಿ ಎಲ್ಲ ಅಪ್ಡೇಟ್ ನ ತರ್ತಿದ್ರೆ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ನ ಕೂಡ ಮಾಡ್ತಿದ್ರೆ ಎಕ್ಸ್ಪೆರಿಮೆಂಟ್ಸ್ ಮಾಡಿನೆ ಎಲ್ಲರಿಗೂ ನಮ್ಗೆ ಸಿಗೋದು ಗೈಸ್. ಅದಕ್ಕೋಸ್ಕರ ಯು ಪಿ ಐ ಲೇಟ್ ಏನಾದ್ರು ಬಂತಂದ್ರೆ ನೀವು ವ್ಯಾಲೆಟ್ ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ನೀವು ಒಂದ್ ಸ್ವಲ್ಪ ಆಫ್ಲೈನ್ ಮೂಲಕ ಇವಾಗ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಇರುತ್ತೆ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ನೆಟ್ಟೇ ಖಾಲಿ ಆಗ್ಬಿಟ್ಟಿರುತ್ತೆ ಅವಾಗ ಇಂತ ಒಂದ್ ಸ್ವಲ್ಪ ಒಳ್ಳೆ ಫೀಚರ್ ಬರ್ತಿದೆ. ಆಫ್ಲೈನ್ ಮೂಲಕ ನಾವು ಯಾವ್ದೇ ಯಾರಿಗೆ ಎಲ್ಲಿ ಬೇಕಾದ್ರೂ ಅಮೌಂಟ್ ನ ಸೆಂಡ್ ಮಾಡ್ಕೊಬೋದ. ಇದು ಕತೆ ಗೈಸ್. ಯು ಪಿ ಐ ಲೇಟ್ ಆಪ್ ಏನಾದ್ರು ಬಂತು ಅಂದ್ರೆ ನಮ್ಗೆ ಒಳ್ಳೆ ಫ್ಯೂಚರ್ ಅನ್ಕೊಳ್ಳಿ. ಆಫ್ಲೈನ್ ಮೂಲಕ ಮನಿನ ಟ್ರಾನ್ಸ್ಫರ್ ಮಾಡ್ಬೋದು, ಎಲ್ಲಿ ಏನ್ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಬೋದು ಗೈಸ್. ನೀನ ಇದಿಷ್ಟು ಕತೆ ಗೈಸ್. ಯು ಪಿ ಐ ಲೇಟ್ ಆಪ್ ಒಂದ್ ಸ್ವಲ್ಪ ಫ್ಯೂಚರ್ಸ್ ಮತ್ತೆ ನಮ್ಗೆ ಒಳ್ಳೆ ಫ್ಯೂಚರ್ ಬೆನಿಫಿಟ್ ಅನ್ಕೊಳ್ಳಿ. ಮತ್ತೆ ಒಂದೊಂದ್ ಟೈಮ್ ಅಂತೂ ನಾವು ಮನಿ ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟೊಂದು ಕಷ್ಟ ಪಡ್ತಿರ್ತೀವಿ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ಕತೆ ಗೈಸ್. ಯು ಪಿ ಐ ಲೇಟ್ ಏನಾದ್ರು ಬಂತು ಅಂದ್ರೆ ಆಫ್ಲೈನ್ ಮೂಲಕ ನಾವು ಎಷ್ಟು ಬೇಕೋ ಅಷ್ಟು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿ ನಮ್ಗೆ ಒಂದ್ ಸ್ವಲ್ಪ ಬೆನಿಫಿಟ್ಸ್ ಹೆಚ್ಚಾಗಿದ್ದಾವೆ. ಮತ್ತೆ ಒಂದ್ ಸ್ವಲ್ಪ ಇದ್ರೆಲ್ಲ ಯಾವ ರೀತಿ ಬಂದ್ಮೇಲೆ ಎಲ್ಲಾನು ಒಂದ್ ಸ್ವಲ್ಪ ಇನ್ನು ಮುಂದೆ ಅಪ್ಡೇಟ್ ಆದ್ರೆ ಮತ್ತೆ ಆಪ್ ಬಂದ್ರು ನಿಮ್ಗೆಲ್ಲಾನು ತಿಳ್ಸ್ಕೊಂಡ್ ಕೊಡ್ತೀವಿ. ಸೋಕೆನಾ, ನಾನು ಕನ್ನಡದಲ್ಲಿ ನಾವೇ ಮೊದಲು ತಿಳ್ಸ್ಕೊಂಡ್ ಕೊಡ್ತಿರೋದ. ಇದಿಷ್ಟು ಕತೆ ಗೈಸ್. ಯು ಪಿ ಐ ಲೈಟ್ ಆ್ಯಪ್ದು ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್. ಜೈ ಹಿಂದ್.